Hi friends, welcome back to my channel. Nivellu chenagidira ankothe nanu kuda tumbane chenagidini. Ivattin nan video nalli ondu simple agiruvanta health tips kodana anta bandidini. Yavadu health tips anta heludukku munche neevu maadbekagira dishte yarella nanna channel na modalane bari nortta idira avrella daivittu subscribe maadi hage pakkadalli kanuva bell icon na press madodana maribedi. Bell icon press madodrinda nanu upload maado prati ondu video notifications ninde sigutte neevu aa kudle nanna videos na nodabodu. ಎಸ್ ಫ್ರೆಂಡ್ಸ್, ಹೆಲ್ತ್ ಟಿಪ್ಸ್ ಅಂತ ಹೇಳ್ತಿದ್ದೆ. ಹೆಲ್ತ್ ಟಿಪ್ಸ್ ಬಂದು ನಮ್ಮ ಹನ್ನನಾಳದಲ್ಲಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಏನಾದರೂ ಉರಿ ಬರೋದೇನಾದರೂ ಕಾಣಿಸಿದ್ರೆ ಅದಕ್ಕೆ ಯಾವ ರೀತಿ ಮನೆಯಲ್ಲೇ ನಾವು ಪರಿಹಾರ ಮಾಡ್ಕೊಳ್ಬೋದು ಅನ್ನೋದನ್ನು ಆ ಒಂದಕ್ಕೆ ನಾನು ಹೆಲ್ತ್ ಟಿಪ್ಸ್ನ ನಾನು ಕೊಡೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡ್ತೀವಿ. ನಮ್ಮ ಅನ್ನನಾಳದಲ್ಲಿ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನಾದರೂ ಉರಿ ಏನಾದರೂ ಕಾಣಿಸ್ಕೊಂಡ್ರೆ ನಾವು ಮಾಡಬೇಕಾಗಿರೋದಿಷ್ಟೇ. ಮನೆಯಲ್ಲೇ ಸಿಗುವಂಥ ಕೊತ್ತಂಬರಿ ಸೊಪ್ಪಿನ ರಸ, ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ, ಈ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೋಟ ನೀರಿಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೇಕಾಗುತ್ತೆ. ಸೊ ಈ ರೀತಿ ನಾವು ಮಾಡೋದ್ರಿಂದ ನಮಗೆ ಬಂದಿರುವಂಥ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಅನ್ನನಾಳದಲ್ಲಿ ಬಂದಿರುವಂಥ ಉರಿ ಏನಿದೆ ಅದು ಹೋಗ್ಲಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಟಿಪ್ಸ್ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.